ಚರಣಗಳ ಕಮಲಗೆ ಹಣೆಮುಟ್ಟು. 33ನೇ ಶರಣಮೇಳದ ಮೊದಲನೇ ದಿನದ ಸಂಜೆಯ ಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ದ್ವಿತೀಯ ಜಗದ್ಗುರು ನಮ್ಮೆಲ್ಲರ ಮುಂಚೂಣಿಯಾಗಿ ನಿಂತು ಮಾತೆಯ ಮಮತೆಯ ಕರುಣೆಯ ಹಡಗಿನಲ್ಲಿ ಸಾಗಿಸುತ್ತಿರುವಂತಹ ಪೂಜ್ಯ ಗಂಗಾ ಮಾತಾಜಿಯವರ ಪಾದಾರವಿಂದಗಳಿಗೆ ವಂದಿಸುತ್ತ ಎಲ್ಲ ಸ್ವಾಮೀಜಿಗಳ ಹೆಸರು ತಗೊಳ್ತಾ ಹೋದರೆ ಈಗಾಗಲೇ 9:15 ಏನೋ ಆಗ್ಯದ ಟೈಮು. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪೂಜ್ಯನೀಯ ಸ್ವಾಮೀಜಿಯವರ ಮಾತೆಯರ ಪಾದಗಳಿಗೆ ಶರಣೆನ್ನುತ್ತ ಇಂದಿನ ಉದ್ಘಾಟಕರಲ್ಲಿಯೂ ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಶರಣು ತಂದೆ ತಾಯಿಗಳಲ್ಲಿಯೂ ವೇದಿಕೆಯ ಮುಂಭಾಗದ ಎಲ್ಲ ನನ್ನ ಶರಣು ತಂದೆ ತಾಯಿಗಳಲ್ಲಿಯೂ ನನ್ನ ಅನಂತ ಅನಂತ ಶರಣು ಶರಣಾರ್ಥಿಗಳು. ನೀವು ನಾಳೆ ಮಾತಾಡಕ್ರಿ ಅಂತ ಸ್ವಾಮೀಜಿ ಇದ್ರು. ನಾನು ಹೇಳ್ತೀನಿ, ನೀವು ಯಾವಾಗ ಕೊಟ್ಟು ಮಾತಾಡ್ತೀನಿ, ಉದ್ಘಾಟಕರು ಮಾತಾಡ್ತಾರ, ನೀವು ನಾಳೆ ಮಾತಾಡಕ್ರಿ ಅಂತಂದ್ರು. ಆಯ್ತು ಅಂತ ತ್ಯಾಗ ಮಾಡ್ಬೇಕ್ರಿ. ಸತ್ಯವತಿ ಮಾತಾಜಿ ಅವ್ರ ತ್ಯಾಗ ಬಗ್ಗೆ ಉದಾಹರಣೆ ಹೇಳಿದ್ರಲ್ಲ, ತ್ಯಾಗ ಮಾಡಬೇಕು. ಜಗತ್ತಿನ ತ್ಯಾಗದ ಪ್ರತಿರೂಪನೆ ಮಹಿಳೆ, ತ್ಯಾಗದ ಪ್ರತಿರೂಪನೆ ಮಹಿಳೆ. ಪ್ರತಿಯೊಂದು ತ್ಯಾಗ ಮಾಡಿ 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 21ನೇ ಶತಮಾನದಲ್ಲಿ ಆಕಾಶದೆತ್ತರಕ್ಕೆ ಹಾರಾಟವಾಡುತ್ತಿರುವ ಮಹಿಳೆಯೂ ಸಹಿತ ತ್ಯಾಗದ ಒಂದು ಜೀವದ ಅಣು ತನ್ನಂತರಂಗದ ಹೃದಯದಲ್ಲಿ ಇಟ್ಟಿಕೊಳ್ತಾಳೆ ಅನ್ನೋದು ಪುರುಷರಾದವರು ಮರಿಬಾರದು ಅನ್ನೋದೇ ಇವತ್ತಿನ ಕ್ರಾಂತಿಯ ಸಂದೇಶ, ಬಸವಧರ್ಮದ ಸಂದೇಶ. ಚನ್ನಬಸವಾನಂದ ಸ್ವಾಮೀಜಿ ಮಾತಾಡ್ಬೇಕಾದ ಹೇಳಿದ್ರು, ಸತ್ಯವತಿ ಮಾತಾಜಿ ತಗಡದ ಮೇಲೆ ಮಳಿ ಟಪ್ಪ 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 ಸುರಿದ್ರೆ ಹೆಂಗೆ ಸೌಂಡ್ ಬರ್ತದ ಹಂಗೆ ಸುರಿಸಿದ್ರು. ಈ ಮಳೆಯ ಶಬ್ದ ನನ್ನಂತರಂಗದ ಆನಂದದಿಂದ ಅಲ್ಲ, ನನಗೆ ಅಂತರಂಗದಲ್ಲಿ ಆದಂತಹ ನೋವಿಗೆ ಪರಿಹಾರ ಕೊಟ್ಟಂತಹ ವೇದಿಕೆಯ ಮುಂದೆ ಹಂಚಿಕೊಳ್ಳುವಂತಹ ಆ ಶಬ್ದಗಳೇ ಟಪ್ಪ 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 ಸುರಿತವೆ. ಯಾಕೆ ಶರಣಮೇಳದಲ್ಲಿ ಕಲ್ಯಾಣ ಪರ್ವದಲ್ಲಿ ಇಂತಹ ಹನಿಗಳು ಸುರಿಯಲಿಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತಂದ್ರೆ, ಬೀದರ್ ಜಿಲ್ಲೆ ಒಂದು ಸಮ್ಮೇಳನದೇ ಸಾಕ್ಷಿಯಾಯ್ತು ಅಂತ ಚನ್ನಬಸವಾನಂದ ಸ್ವಾಮೀಜಿ ಹೇಳಿದ್ರು. ರ್ಯಾಲಿ ಏನದಲ್ಲ, ಆ ರ್ಯಾಲಿ ಕಲಿಸಿಕೊಡ್ತು ಇಡೀ ಲಿಂಗಾಯತ ಧರ್ಮದ ಸಮಾವೇಶಗಳು ನಡಿಬೇಕಾಗಿದ್ರೆ ರಾಷ್ಟ್ರೀಯ ಬಸವದಳವೇ ಅದಕ್ಕೆ ಮುಂಚೂಣಿ ಆಗಬೇಕು. ಹೌದು, ಸತ್ಯ. ಆದರೆ ನನ್ನ ಅಂತರಂಗದ ಒಂದು ಕ್ರಾಂತಿಯ ಸಂದೇಶ ಏನು ಅಪ್ಪ ಅಂತಂದ್ರೆ, ಬೀದರ್ ನೆಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಆದಂತಹ ಆ ಕ್ರಾಂತಿಯ ಬೀಜಗಳು ಬೀದರ್ನಲ್ಲಿ ಬದುಕುತ್ತಿರುವ ಪ್ರತಿ ಜೀವಗಳಲ್ಲಿಯೂ ಸಹಿತ ಆ ಸಂದೇಶ ಇರುವುದರಿಂದ ಅವು ಇನ್ನೂ ಸಹಿತ ಎಲ್ಲರ ಮನೆಯ ಮಾಳಿಗೆಯ ಮೇಲೆ ಹೋಗಿ ಟಪಕಾಯಿಸಬೇಕಾಗ್ತದೆ, ಟಪ ಟಪ ಬೀಳ್ಬೇಕಾಗ್ತಾ ಇದೆ. ಆ ಶಬ್ದಗಳಿಂದ ಮಲಗಿರುವ ಶರಣ ಎದ್ದೇಳುವಂತಹ ಅನಿವಾರ್ಯತೆ 21ನೇ ಶತಮಾನಕ್ಕೆ ಅವಶ್ಯಕವಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಪ್ಪಾಜಿಯವರ ಮಾತಾಜಿಯವರ ಸಂಕಲ್ಪ ಈಡೇರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹೌದು, ಒಪ್ಪಿಕೊಳ್ಳುತ್ತೇವೆ ಮತ್ತೆ ಅದರಂತೆ ನಡೆಯುತ್ತೇವೆ ಎಂದು ಸಹಿತ ಪ್ರಮಾಣೀಕರಿಸುತ್ತೇವೆ. ಆದರೆ ಅಪ್ಪಾಜಿಯಾಗಲಿ ಮಾತಾಜಿಯಾಗಲಿ ಸುಖ ಜೀವನವಾಗಲಿ ಸುಖ ನಿದ್ರೆಯಾಗಲಿ ಮಾಡಲಿಲ್ಲ ಅನ್ನೋದು ಮಾತ್ರ ನಾವು ಯಾರು ಮರಿಬಾರದು. ಸುಖ ನಿದ್ರೆನೂ ಮಾಡಲಿಲ್ಲ, ಸುಖ ಜೀವನವೂ ಮಾಡಲಿಲ್ಲ, ಮೃಷ್ಟಾನ್ನವನ್ನೂ ಸಹಿತ ಸವಿಯಲಿಲ್ಲ. ಅವರೆಲ್ಲರ ಬದುಕಿನ ತ್ಯಾಗದ ಒಳಗಡೆ, ಅವರೆಲ್ಲರ ಕ್ರಾಂತಿಯ ಜೀವನದ ಉದ್ದಕ್ಕೂ ಸಮಾಜದ ಸುಖ, ಬಸವ ತತ್ವದ ಪ್ರಸಾರ,
ಬಸವ ಧರ್ಮಕ್ಕಾಗಿ ಮುಡಿಪಿಟ್ಟುಕೊಂಡಂತಹ ಜೀವನವೇ ಅವರದಾಗಿದ್ದ ಕಾರಣಕ್ಕಾಗಿ 21ನೇ ಶತಮಾನದಲ್ಲಿ ಬಸವಣ್ಣನ ಕ್ರಾಂತಿಗೆ ಮರುಜೀವ ಸಿಗಲಿಕ್ಕೂ ಸಹಿತ ಅದು ಕಾರಣೀಭೂತವಾಯಿತು. ಇಲ್ಲ ಅಂದ್ರೆ ನಾವು ಯಾರು ಹಿಂಗೆ ಕೂಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ರೀ, ನಮಗೆ ಯಾರಿಗೂ ಮಾತನಾಡ್ಲಿಕ್ಕೆ ಅವಕಾಶನೂ ಸಿಗ್ತಾ ಇರಲಿಲ್ಲ ರೀ. ಅಪ್ಪಾಜಿಯ ಅಂತರಂಗದಲ್ಲಿ ಅಡಗಿದ ಮಾತೆಯ ಮಮತೆಯ ಕರುಳು ಅಗಮ್ಯ ಚೈತನ್ಯವಾದ ಮಾತಾಜಿಯನ್ನ ತಂದು ಕೂಡಿಸಲಿಕ್ಕೆ ಸಾಕ್ಷಿಯಾಯ್ತಲ್ಲ, ಅದಕ್ಕಿಂತ ದೊಡ್ಡ ಸಾಕ್ಷಿ ನಮಗೇನಾದರೂ ಬೇಕಾ? ಇವತ್ತು ನಮ್ಮ ಬದುಕು ಹೆಂಗಾಗಿದೆ? 1 ವರ್ಷ ಆಗ್ತಾ ಬಂತು, ದಿನಗಳು ಉರುಳ್ತಾ ಹೋಗ್ತವೆ, ನೆನಪುಗಳು ಎದೆಯ ಅಂಗಳದಲ್ಲಿ ಕಾಡ್ತಾ ಇರ್ತವೆ, ಆದರೆ ಬದುಕು ಹಾಗೆ ಸಾಗಿಸ್ತಾ ಇರ್ತೀವಿ. ಇವತ್ತಿಗೆ 10 ತಿಂಗಳಾಯಿತು ಮಾತಾಜಿ ನಮ್ಮಿಂದ ದೂರವಾಗಿ. ನಮ್ಮೆಲ್ಲರ ಶರಣರ ಸ್ವಾಮೀಜಿಗಳ ಶರಣ ತತ್ವದಲ್ಲಿ ಬದುಕುತ್ತಿರುವ ಪ್ರತಿ ಜೀವಿಗಳ ಬದುಕು ಹೇಗಾಗಿದೆ ಅಂತಂದರೆ, ಕಬ್ಬಿನ ಒಳಗಡೆ ಸಿಹಿ ಎಲ್ಲ ಹೀರಿಕೊಂಡು ಸಿಪ್ಪೆಯಾದ ರೀತಿಯಲ್ಲಿ ನಾವು ನಿಂತುಕೊಂಡಿದ್ದೀವಿ. ಸಿಪ್ಪೆಯಾಗ್ಬಿಟ್ಟು ಇದರಲ್ಲಿ ಸಿಹಿ ಇದು ಸಿಹಿ ಕಾಣ್ತಾ ಇಲ್ಲ, ಇದು ಸಿಹಿ ಕಾಣಬೇಕಾಗಿದೆ. ಮತ್ತೆ ಇದರೊಳಗೆ ಸಿಹಿ ತುಂಬುವಂತಹ ಮತ್ತೊಂದು ಬಸವ ಧರ್ಮದ ಕ್ರಾಂತಿ ಲಿಂಗಾಯನ. ಕಬ್ಬಿನ ಒಳಗಡೆ ಸಿಹಿ ತುಂಬುವ ಅವಶ್ಯಕತೆಯ ಅನಿವಾರ್ಯತೆ ಈ ಶರಣ ಮೇಳದಲ್ಲಿ ಆಗಬೇಕಾದಂತಹ ಒಂದು ಕ್ರಾಂತಿ ನಮಗೆ ಅನಿವಾರ್ಯವಾಗಿ ನಿಂತುಕೊಂಡಿದೆ. ಸಹಜವಾಗಿಯೇ ಸಿಹಿ ಅನ್ನೋದು ಎಲ್ಲರಿಗೂ ಇಷ್ಟವಾದದ್ದು ಹೌದು. ಬಸವ ತತ್ವದಂತಹ ಅಗಮ್ಯ ಚೈತನ್ಯವುಳ್ಳ ಸಿಹಿಯು ನಮ್ಮ ನಿಮ್ಮೆಲ್ಲರಿಗೂ ಅನಿವಾರ್ಯವಾಗಿ ಬೇಕಾಗಿದೆ. ಇಷ್ಟೊತ್ತನಕ ನಾನು ವಿಷಯ ಬಿಟ್ಟು ಮಾತಾಡಿದ್ದು, ಈಗ ನನ್ನ ವಿಷಯಕ್ಕೆ ಬಂದು ನಾನು ಮಾತನಾಡಬೇಕು ಅಂತ ಆದದ್ದೆ. ಆದರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ರಾಷ್ಟ್ರೀಯ ಬಸವದಳದಲ್ಲಿ ಮಹಿಳೆಯರಿಗೆ ಹೇಗೆ ಕ್ರಾಂತಿಯ ಮೂಲಕ ವೇದಿಕೆಯ ಕಡೆಗೆ ತೆಗೆದುಕೊಂಡು ಬಂದರು. ಬಸವ ಧರ್ಮವು ಮಹಿಳೆಯನ್ನ ಹೇಗೆ ಕಂಡಿತು, ಬಸವ ಧರ್ಮದ ಒಳಗಡೆ ಬಸವಣ್ಣನವರ ಅಂತರಂಗದ ಮಹಿಳಾ ಜಗತ್ತು ಹೇಗೆ ಸೃಷ್ಟಿಯಾಗಿತ್ತು ಅನ್ನೋದು ಇಂದಿನ ವಿಷಯ. ನೋಡ್ರಿ, ಇತಿಹಾಸ ಹೇಳ್ತದ, ಏನ್ ಹೇಳ್ತದ ಅಂತಂದ್ರೆ, ಮಹಿಳೆ ಅನ್ನೋಳು 4 ಗೋಡೆಗಳ ಒಳಗಡೆ ಇರಬೇಕು. ನಾನು ವೇದಿಕೆಗೆ ಬರಬೇಕಾದಾಗ ಸ್ವಾಮೀಜಿಗಳೆಲ್ಲರೂ ದಿವಾಕರಪ್ಪರಿಗೆ ಕೂಡಲ್ರಿ ಹೋಗ್ತಾರ ಅಂತ ಹೇಳಿ ಅವ್ರು ಹೋದ್ರು, ನಾನದು ಸುಳ್ಳು ಆಗ್ತದಂತ ತಿಳ್ಕೊಂಡಿದ್ದೆ. ನಾನು ಅವ್ರಿಗೇನು ಹೇಳಿಲ್ಲ, ದಿವಾಕರಪ್ಪರಿಗೆ ಕೂಡಲ್ರಿ, ಮುಂದೆ ಕುಂತು ನಗ್ತಾರಲ್ಲ, ಈ ಕೂಡಲ್ ನೋಡ್ರಿ ಹೋಗ್ತಾರ. ಅಪ್ಪರು ನನ್ನ ಮಾತು ಕೇಳಬೇಕೋ ಕೇಳಬಾರ್ದು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಎದ್ದು ಹೋಗಿಲ್ಲ ಅಂತ ನಾನು ಭಾವಿಸ್ಕೊಳ್ತಾ, ಅವ್ರು ಎಲ್ಲೋ ಒಂದು ಕಡೆ ದೂರ ನಿಂತಾದ್ರೂ ನನ್ನ ಮಾತುಗಳನ್ನು ಕೇಳ್ತಾರೆ ಅನ್ನುವಂತಹ ಒಂದು ಸಂದೇಶವನ್ನು ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ, ಇಷ್ಟು ದೊಡ್ಡದಾದ ಮೈಕ್ ನೀವು ಎಲ್ಲಿ ಹೋದ್ರೂ ಕೇಳ್ತದೆ, ಕಿವಿ ಮುಚ್ಕೊಂಡ್ರೆ ಕೇಳ್ತದೆ. ಹಾಗಾಗಿ ಇಲ್ಲೆಲ್ಲೋ ಇಲ್ಲೆಲ್ಲೋ ಒಂದು ಕಡೆ ಉಳಿದುಕೊಂಡು ಅವರು ನನ್ನ ಮಾತುಗಳನ್ನು ಆಲಿಸ್ತಾ ಇರ್ತಾರೆ. ಇದು ಏನಪ್ಪ ಅಂತಂದ್ರೆ, ಮಹಿಳೆಯೊಬ್ಬಳು ಮಾತನಾಡಲಿಕ್ಕೆ ಆರಂಭಿಸಿದ್ದಾಗ ಪುರುಷನೊಬ್ಬನು ಅಂತರಂಗದಲ್ಲಿ ಆನಂದಿಸುವುದೇ ಬಸವ ಕ್ರಾಂತಿ, ಬಸವ ಧರ್ಮದ ಸಂದೇಶ, ಬಸವ ಧರ್ಮದ ತತ್ವ. ನೋಡ್ರಿ, ಬಸವಣ್ಣನವರ ಮಹಿಳಾ ಕ್ರಾಂತಿ ಎಷ್ಟು ವಿಸ್ತಾರವಾದದ್ದು, ವಿಕಾಸವಾದದ್ದು ಮತ್ತು ಸಂಕೀರ್ಣ ಸ್ಥಿತಿಯಿಂದ ಹೊರಗೆ ತಂದದ್ದು ಅಂತಂದ್ರೆ, ತನ್ನ ಮನೆಯಲ್ಲಿ ಆಗುತ್ತಿರುವ ತನ್ನ ಅಕ್ಕಳ ಉಪನಿಷತ್ ಅಂತಿರೋ ಅಥವಾ ಈ ಒಂದು ಮುಂಜಿವಿ ಕಾರ್ಯಕ್ರಮ ಅಂತಿರಲ್ಲ, ಆ ಮುಂಜಿವಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರಿಗೆ ಮುಂಜಿವಿ ಮಾಡಲಿಕ್ಕೆ ಹೊರಟಂತಹ ತಂದೆ ತಾಯಿಗಳಿಗೆ ಅವರು ಪ್ರಶ್ನೆ ಮಾಡ್ತಾರೆ ಏನಂತ ಅಂತಂದ್ರೆ, ನನ್ನ ಅಕ್ಕಳಿಗೆ ಇಲ್ಲದೆ ಇರುವಂತಹ ಜನಿವಾರ ನನಗೆ ಬೇಡ,
ನನಗೆ ಬೇಕಾಗಿಲ್ಲ. ಇದು ಬಸವಣ್ಣನವರು ಮೊದಲು ಪ್ರಾರಂಭ ಮಾಡಿದಂತಹ ಮೊದಲ ಮಹಿಳಾ ಕ್ರಾಂತಿಯ ಲಕ್ಷಣ. ಹಾಗಾದ್ರೆ ಪುರುಷರೆಲ್ಲರನ್ನ ವಿರೋಧಿಸುವುದರ ಮೂಲಕ ಬಸವ ಧರ್ಮ ಕಟ್ಟಬೇಕು ಅಂತ ಬಸವ ಧರ್ಮ ಹೇಳೋದಿಲ್ಲ. ಪುರುಷರ ಒಳಗಡೆ ಒಂದು ತಾಯಿ ಧರ್ಮವನ್ನ ಮೂಡಿಸಬೇಕು ಅನ್ನುವುದು ಬಸವ ಧರ್ಮದ ಕ್ರಾಂತಿ. ಪುರುಷನಲ್ಲಿ ಕರುಣೆ ಇರೋದಿಲ್ಲ ಅಂತಿಲ್ಲ, ಪ್ರೀತಿ ಇರೋದಿಲ್ಲ ಅಂತಿಲ್ಲ, ಉತ್ಸಾಹ ಇರೋದಿಲ್ಲ ಅಂತಿಲ್ಲ, ಮಮತೆ ಇರೋದಿಲ್ಲ ಅಂತಿಲ್ಲ, ಎಲ್ಲವೂ ಇರ್ತದ. ಅದಕ್ಕೆ ಡಾರ್ವಿನ್ ಸಿದ್ಧಾಂತ ಹೇಳಿದ ಹಾಗೆ ಮ್ಯಾನ್ ಈಸ್ ಎ ಅನಿಮಲ್. ಅವನೊಬ್ಬ ಸಮಾಜ ಜೀವಿ ಆಗಬೇಕಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಪ್ರಕೃತಿದತ್ತವಾಗಿ ಬಂದಂತಹ ಕೆಲವು ಅಂಶಗಳದವಲ್ಲ, ಹೊಡೆದಾಡುವುದು, ಬಡೆದಾಡುವುದು, ಹೊಡೆದು ತಿನ್ನುವುದು, ಏನು ಯುದ್ಧ ಪ್ರವೃತ್ತಿ, ಇವೆಲ್ಲವನ್ನು ಬಿಟ್ಟು ಸಮಾಜವನ್ನು ಪ್ರೀತಿಸುವಂತಹ ಪ್ರವೃತ್ತಿಯತ್ತ ತೆಗೆದುಕೊಂಡು ಬರಬೇಕಾದ್ರೆ ಬಸವ ತತ್ವದ ಅನುಭವ, ತತ್ವದ ವಿಚಾರ ಆ ವ್ಯಕ್ತಿಯ ಒಳಗಡೆ ಸುರಿಸಬೇಕು. ನಮ್ಗೆ ಅನಿಸ್ತದೆ ಒಂದೊಂದ್ಸಲ ಮಹಿಳೆನೇ ಈ ಜಗತ್ತನ್ನು ಕಟ್ಕೊಡ್ಲೇನೋ, ನಮ್ಮ ಜಗತ್ತನ್ನು ಯಾರೂ ಪುರುಷರು ಕಟ್ಟಲಿಲ್ಲೇನೋ. ಅದು ಶುದ್ಧ ತಪ್ಪು, ಅದು ಬಹಳ ತಪ್ಪಾದಂತಹ ಒಂದು ವಿಚಾರ. ಈ ಜಗತ್ತಿಗೆ ಮೊಟ್ಟ ಮೊದಲು ಮಹಿಳಾ ವಿಚಾರವನ್ನು, ಮಹಿಳಾ ವ್ಯಕ್ತಿತ್ವವನ್ನು, ಮಹಿಳಾ ಸಮಾನತೆಯನ್ನು ಕುರಿತು ಎತ್ತಿದ ಧ್ವನಿಯನ್ನು ವಿಕಾಸಗೊಳಿಸಿದಂತಹ ಮೊದಲ ಸಾಹಿತ್ಯ ಅಂತಂದರೆ ಬುದ್ಧ ಸಾಹಿತ್ಯ. ಅದು ಬುದ್ಧನಿಗೂ ಆರಂಭದಲ್ಲಿ ಅನುಮಾನಗಳಿದ್ವು, ಬೇಡ ಮಹಿಳೆಯರು ಬಂದರೆ, ಹೇಳಿದ್ರಲ್ಲ ಚಂಚಲೆ. ಚಂಚಲೆ ಅನ್ನೋದು ಪುರುಷನ ಒಳಗೂ ಅದ, ಮಹಿಳೆ ಒಳಗೂ ಅದ. ಮನಸ್ಸಿನ ಮುಂದಣ ಇರುವಂತಹ ಆಸೆ ಚಂಚಲ ಆದರೆ ವ್ಯಕ್ತಿ ಏನು ಮಾಡಲಿಕ್ಕಾಗ್ತದ? ವ್ಯಕ್ತಿ ಏನು ಮಾಡಲಿಕ್ಕಾಗೋದಿಲ್ಲ. ನೋಡ್ರಿ, ಮಾಯೆ ಎಂಬುದು ಹೆಣ್ಣಿಗೂ ಮಾಯೆ, ಗಂಡಿಗೂ ಮಾಯೆ, ಎಲ್ಲದಕ್ಕೂ ಮಾಯೆ ಅದ. ಆದರೆ ಮನಸ್ಸಿನ ನಿಯಂತ್ರಣ ಏನದಲ್ಲ, ಆ ಮನಸ್ಸಿನ ನಿಯಂತ್ರಣದಿಂದ ಆ ಮಾಯೆಯನ್ನು ಓಡಿಸುವ ಶಕ್ತಿ ಅದ, ಅದರ ಮೇಲೆ ಇರುವಂತಹ ಆಸೆಯಿಂದ ದೂರ ಹೋಗುವಂತಹ ಶಕ್ತಿ ಅದ. ಹಾಗಾಗಿ ಆ ಮಾಯೆಯಿಂದ ದೂರ ಇರಬೇಕು ಅನ್ನೋದೇ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ, ಮನದ ಮುಂದಣ ಆಸೆ ಎಂಬುದು ಮಾಯೆ. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಬೇಕು ಅಂತಂದರೆ ಮಹಿಳೆಯ ಒಳಗಡೆಯ ಅಂತರಂಗದ ಆತ್ಮಶಕ್ತಿಯನ್ನು ಕಂಡುಹಿಡಿದಂತಹ ಒಂದು ಪ್ರಯೋಗಶಾಲೆ ಯಾವುದು ಅಂತಂದರೆ ಅದು ಬಸವ ಧರ್ಮ. ಇಲ್ಲ ಅಂತಂದರೆ ಬುದ್ಧನು ನಮಗೆ ಹಿಡಿತದಲ್ಲಿ ಇಟ್ಕೋಬೇಕು, ಅವಳು ಚಂಚಲೆ ಅದಾಳ, ಅವಳು ಬಂದು ಒಳಗೆ ಸೇರ್ಕೊಂಡು ಬಿಟ್ಟರೆ ಧರ್ಮ ಪ್ರಸಾರ ಆಗೋದಿಲ್ಲ ಅಂತಾರೆ. ಇವತ್ತು ಇಲ್ಲಿ ತನಕ ಸೀಟ್ಗಳು ತುಂಬಿದ್ದು, ಮಹಿಳಾ ಸೀಟ್ಗಳೇ ತುಂಬಿದ್ದು, ಪುರುಷರ ಸೀಟ್ಗಳು ಕಡಿಮೆ ಇದ್ದು. ಇದನ್ನು ನಮಗೆ ಕಲಿಸ್ಕೊಟ್ಟವ್ರು ಯಾರು ಅಂದರೆ ಅಪ್ಪಾಜಿ ಮತ್ತು ಮಾತಾಜಿ. ಅಪ್ಪಾಜಿ ಮಾತಾಜಿ ಕರೀತಾರ ಅಂತಂದರೆ ಮಹಿಳೆ ಅನ್ನೋದು ಶಕ್ತಿ ಮರೆತುಬಿಟ್ಟು ನಾವು ಆ ಸಂಘಟನೆಯಲ್ಲಿ ಮುಳುಗುವಂತಹ ಒಂದು ಸಾಮರ್ಥ್ಯ ತುಂಬಿದಂತಹ ಒಂದು ಸಂಸ್ಥೆ ಏನಾದರೂ ಅದ ಅಂದರೆ ಅದು ಬಸವ ಧರ್ಮ ಪೀಠ ಮಾತ್ರ. ಬೇರೆ ಯಾವ ಸಂಸ್ಥೆಯಲ್ಲಿಯೂ ಸಹಿತ ಇಷ್ಟೊಂದು ದೀರ್ಘ ಪ್ರಮಾಣದ ಅಥವಾ ದೊಡ್ಡ ಪ್ರಮಾಣದ ಮಹಿಳೆಯರು ಭಾಗವಹಿಸಿದಂತಹ ಉದಾಹರಣೆಗಳು ನಾನು ನೋಡೇ ಇಲ್ಲ. ಯಾಕೆ ಅಂದರೆ ನಾನು ಹಲವಾರು ವೇದಿಕೆಗಳಲ್ಲಿ ಹೋದಾಗಲೂ ಸಹಿತ ನೋಡೋದು ಪುರುಷರನ್ನೇ, ಅಂದರೆ ಅದು ಪುರುಷರನ್ನೇ ನೋಡ್ತೀನಿ ಅಂತ ಅನ್ಸ್ಲಿಕ್ಕೆ, ಪುರುಷರನ್ನು ದ್ವೇಷಿಸ್ತೀನಿ ಅಂತಂತಲ್ಲ, ಮಹಿಳೆಯರು ಹೆಚ್ಚು ಹೊರಬರಲಿಕ್ಕೆ ಹಿಂಜರಿತಾರೆ, ಮಹಿಳೆಯರು ಹೆಚ್ಚು ಅವಕಾಶಗಳಿಂದ ವಂಚಿತರಾಗ್ತಾರೆ, ಮಹಿಳೆಯರು ಇಲ್ಲ ಅವ್ರು ಹೋಗ್ಯಾರಲ್ಲ ನಾ ಯಾಕೆ ಹೋಗಲಿ ಅಂತ ಹಿಂಜರಿತಾರೆ. ಹಾಗಾಗಿ ಇಂತಹ ಕ್ರಾಂತಿಯ ಬೀಜಗಳೇನದವಲ್ಲ ಅವು ನಾವು ಈ ಧರ್ಮದ ಸಂಸ್ಥೆಗಳಲ್ಲಿ ಮಾತ್ರ ನೋಡಿಕೊಳ್ಳಲಿಕ್ಕೆ ಸಾಧ್ಯ. ಬುದ್ಧನಿಂದ ಸಿಕ್ಕಂತಹ ಅಲ್ಪ ಸ್ವಲ್ಪ ಸ್ವಾತಂತ್ರ್ಯ ಮುಂದೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಒದಗಿಸಿದ್ರು. ಇನ್ನು 18ನೇ ಶತಮಾನದಲ್ಲಿ ಪುನರುಜ್ಜೀವನ ಚಳವಳಿ ನಡೀತದೆ, ರಿನೈಸಾನ್ಸ್ ಮೂಮೆಂಟ್ ಅಂತ ಅಂತೀವಿ ನಾವು. ಆ ರಿನೈಸಾನ್ಸ್ ಮೂಮೆಂಟ್ನಲ್ಲಿ ಪಾಪ ವಿದೇಶದಿಂದ ಬಂದಂಥ ಒಬ್ಬ ಬೆಂಟಿಂಕ್ ಇಲ್ಲಿನ ಸತಿ ಪದ್ಧತಿಯನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಲಾರ್ಡ್ ವಿಲಿಯಂ ಬೆಂಟಿಂಕ್. ಇಲ್ಲಿನ ಸತಿ ಅವನಿಗೇನು ಗೊತ್ತಾ, ಅವನ ದೇಶದೊಳಗಂಥ ಪದ್ಧತಿಗಳು ಇಲ್ಲ, ಅವನ ದೇಶದ ಬಗ್ಗೆ ಅವನಿಗೇನು ಇದು ಮಾಡಬೇಕಾಗಿದ್ದಂಥ ಅವಶ್ಯಕತೆ ಇಲ್ಲ, ಅಥವಾ ನನ್ನ ದೇಶಕ್ಕೆ ಉದ್ಧಾರ ಮಾಡ್ತಾನಿದ್ದೀನಂತ ಸಂತೋಷನೂ ಅಲ್ಲ. ಅವನೊಳಗಿಡೆ ಇರುವಂತಹ ಒಂದು ಮನುಷ್ಯತ್ವ, ಮಾನವೀಯತೆ ಅನ್ನೋದೇನಾಯಿತು ಅಂದರೆ ಭಾರತೀಯ ಸಮಾಜದಲ್ಲಿರುವಂತಹ ಕನಿಷ್ಠ ಪದ್ಧತಿಗಳನ್ನು ನಿವಾರಣೆ ಮಾಡಬೇಕು ಅಂತ ತಿಳ್ಕೊಂಡು ಇಲ್ಲಿನ ಸತಿ ಪದ್ಧತಿ ನಿವಾರಣೆಗೆ ಒಂದು ಕಾಯ್ದೆ ತಂದುಬಿಟ್ಟ. ಅವನೊಬ್ಬ ಪುರುಷನಿದ್ದನಲ್ಲ, ಹಾಗಾದ್ರೆ ಅವನ ಜೊತೆ ಕೈ ಜೋಡಿಸಿದಂತಹ ವ್ಯಕ್ತಿಯು ರಾಜಾರಾಮ್ ಮೋಹನ್ ರಾಯ್. ನಂತರ ಹೇಳಬೇಕು ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಮೊನ್ನೆ ಮಾಡಿದ್ವಿ ಸಾವಿತ್ರಿಬಾಯಿ ಫುಲೆಯ ಜಯಂತಿ ಮಾಡಿದ್ವಿ.
ಎಲ್ಲಾ ಕಡೆ ಸರ್ಕಾರಿ ಶಾಲೆಗಳಲ್ಲಿ ಕಂಪಲ್ಸರಿಯಾಗಿ ಮಾಡಬೇಕು ಅಂತ ತಿಳ್ಕೊಂಡು ಸರ್ಕಾರ ಮಾನ್ಯ ಘೋಷಣೆಯನ್ನ ಘೋಷಿಸಿದೆ. ಸರ್ಕಾರ 33% ಅವಕಾಶ ಕೊಡದೆ ವಂಚಿತ ಮಾಡಿದೆ ಅನ್ನೋದು ಮತ್ತೊಂದು ಕಡೆಯ ಪ್ರಶ್ನೆ. ಆದರೆ ಅಟ್ಲೀಸ್ಟ್ ಸಾವಿತ್ರಿ ಬಾಯಿಯನ್ನ ಮೊದಲ ಶಿಕ್ಷಕಿ ಅಂತ ಪರಿಗಣನೆ ಮಾಡಿದಂತಹ ದಿನಗಳಾದ್ರೂ ನಾವು ನೋಡ್ತಾ ಇದ್ದೀವಲ್ಲ ಅನ್ನೋದೇ ಒಂದು ಸಂತೋಷ. ಅಕ್ಷರದ ತಾಯಿ ಅಂತ ಕರ್ಸ್ಕೊಳ್ಳಕ್ಕೆ, ನಿಜವಾಗಿ ಅಕ್ಷರದ ತಾಯಿ. 18ನೇ ಶತಮಾನದಲ್ಲಿ ಬ್ರಿಟಿಷ್ ಸರ್ಕಾರದ ಆಡಳಿತಾತ್ಪತ್ಯದಲ್ಲಿ ಮಹಿಳೆಯರನ್ನ ಶಿಕ್ಷಿತಳನ್ನಾಗಿ ಮಾಡದೇ ಇದ್ದರೆ ಇವತ್ತು ಶಾಲೆಗಳಲ್ಲಿ ಮಹಿಳೆಯರಿಗೆ ಶಿಕ್ಷಣದ ಅವಕಾಶ ಇರ್ತಾ ಇರಲಿಲ್ಲ ಅನ್ನೋದು ಸತ್ಯ. ಇವತ್ತು ನೀವು ಕಾಲೇಜು ಮಟ್ಟದಲ್ಲಾಗಲಿ ಅಥವಾ ಶಾಲೆಯ ಮಟ್ಟದಲ್ಲಾಗಲಿ ನೋಡಬೇಕು, ಪುರುಷರ ಅಡ್ಮಿಷನ್ ಕಡಿಮೆ, ಮಹಿಳೆಯರ ಅಡ್ಮಿಷನೇ ಜಾಸ್ತಿ. ನಾನೊಂದು 10 ವರ್ಷದಿಂದ ನೋಡ್ತಾ ಇದ್ದೀನಿ, ಡಿಗ್ರಿ ಕಾಲೇಜ್ಗಳಲ್ಲಾಗಲಿ PG ಲೆವೆಲ್ಲಾಗಲಿ ಮಹಿಳೆಯರೇ ಹೆಚ್ಚು ಪ್ರವೇಶವನ್ನು ಪಡೆದುಕೊಳ್ತಾ ಇದ್ದಾರೆ. ಇದೆಲ್ಲ ಶ್ರೇಯಸ್ಸು ಯಾರಿಗೆ ಹೋಗಬೇಕು ಅಂತಂದರೆ 12ನೇ ಶತಮಾನದ ಬಸವ ಸಾಹಿತ್ಯಕ್ಕಾಗಲಿ ಅಥವಾ 18ನೇ ಶತಮಾನದಲ್ಲಿ ಸಾವಿತ್ರಿಬಾಯಿ ಫುಲೆಯ ಶ್ರಮಕ್ಕೆ ಮಾತ್ರ ಸಲ್ಲಿಸಬೇಕು. ನಮಗೆ ಹೆಂಗ ಅಕ್ಕ ಮಹಾದೇವಿಯನ್ನ ನಾವು ಸ್ತ್ರೀ ಕುಲದ ತಿಲಕ ಅಂತ ಹೇಳ್ತೀವಲ್ಲ, ಹಾಗೆ 18ನೇ ಶತಮಾನದಲ್ಲಿ ಶಿಕ್ಷಣ ಕಲಿಸಿಕೊಟ್ಟಂತಹ ಅವ್ವ ಯಾರಾದ್ರೂ ಇದ್ರೆ ಅದು ಸಾವಿತ್ರಿಬಾಯಿ ಫುಲೆ. ಯಾಕೆ ಫುಲೆಯ ಒಳಗಡೆ ಒಂದು ಅಕ್ಷರದ ಜ್ಞಾನ ಬಂತು ಅಂತಂದ್ರೆ, ಜ್ಯೋತಿಬಾ ಫುಲೆ ಅನ್ನುವಂತ ಒಬ್ಬ ಪತ್ನಿ ಪತಿಯನ್ನ ಶಿಕ್ಷಿತಳನ್ನಾಗಿ ಮಾಡಿ ಮುಂದೆ ಆ ಶಿಕ್ಷಕಿಯನ್ನ ಹಲವಾರು ಮಹಿಳೆಯರಿಗೆ ಶಿಕ್ಷಣವನ್ನ ಕಲಿಸುವ ರೀತಿಯಲ್ಲಿ ಪ್ರೋತ್ಸಾಹಿಸಿದ್ರು. ಅದಕ್ಕಾಗಿ ಮಹಿಳೆಯರನ್ನ ಜಾಗೃತಿಗೊಳಿಸಿದಂತಹ ಪರಂಪರೆ ಯಾವುದು ಅಂದ್ರೆ, ಅದು ಪುರುಷ ಪ್ರಧಾನ ಪರಂಪರೆಯಲ್ಲಿ ಮಾತೃಪ್ರೀತಿ ಹೊಂದಿದಂತಹ ಪುರುಷರು ಇಂತಹ ಸಮಾಜವನ್ನ ಕಟ್ಟಲಿಕ್ಕೆ ಮುಂದಾಗ. ಹಾಗಾದ್ರೆ ಬಸವ ಸಾಹಿತ್ಯದಲ್ಲಿ ನಮ್ಮ ಕ್ರಾಂತಿಗೆ ನಮ್ಮ ಜೀವನದ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಲಿಕ್ಕೆ ಬಸವ ಸಿದ್ಧಾಂತವಾಗಲಿ ಅಥವಾ ಬಸವಣ್ಣನವರ ಸಂಕಲ್ಪವಾಗಲಿ ಹೇಗೆ ಶ್ರಮಿಸಿತ್ತು? ಅವ್ರು ಹೇಳ್ತಾರೆ, ಲಿಂಗವ ಪೂಜಿಸಿ ಫಲವೇನಯ್ಯ, ಸಮರತಿ ಸಮಕಳೆ ಸಮಭಾವವಿಲ್ಲದನಕ್ಕ. ಲಿಂಗ ಅಂದ್ರೆ ಗಂಡು ಹೆಣ್ಣಾಗಲಿ, ಜಾತಿ ಭೇದವನ್ನಾಗಲಿ, ಧರ್ಮ ಭೇದವನ್ನಾಗಲಿ, ನೀನ್ ಜಾತಿದವ ನಾನು ನನ್ನ ಜಾತಿದಕ್ಕೆ, ನಿನ್ ಧರ್ಮದವ ನಾನು ನನ್ನ ಧರ್ಮದವನು, ನೀನ್ ಲಿಂಗ ಹೆಣ್ಮಗಳು ನಾ ಗಂಡು ಮಗ ಅನ್ನುವಂತಹ ಒಂದು ಭೇದ ಇರ್ತಿತ್ತು ನಿನ್ನೊಳಗೆ ಅಂತಂದ್ರೆ, ನೀ ದಿನಾ ಮುಂಜಾನೆ ಎದ್ದು ಪೂಜೆ ಮಾಡಿದ್ರೆ ಏನ ಸಾರ್ಥಕತೆ? ಲಿಂಗವ ಪೂಜಿಸಿ ಫಲವೇನಯ್ಯ ಅಂತ ಇದಕ್ಕನೇ ಪ್ರಶ್ನೆ ಮಾಡ್ತಾರೆ ಬಸವಣ್ಣನವರು. ಸಮರತಿ ಸಮಭಾವ ಸಮಕಳೆ ಇಲ್ಲದನಕ್ಕ, ಕೊನೆ ಹೆಂಗಿರ್ಬೇಕು ನಿನ್ನ ಒಂದು ಆಚಾರ ವಿಚಾರ ನಡತೆ ರೂಢಿ ಸಂಪ್ರದಾಯ ಅಂತಂದ್ರೆ, ನದಿಯೊಳಗೆ ನದಿ ಬರೆತು ಸಮುದ್ರ ಮಾಡುವ ರೀತಿಯಲ್ಲಿ ನಿನ್ನ ಮನಸ್ಸಿರಬೇಕು, ನಿನ್ನ ಸಮಾನತೆಯ ವಿಚಾರಗಳಿರಬೇಕು ಅಂದಾಗ ಮಾತ್ರ ನೀನೊಬ್ಬ ವಿಚಾರವಂತನಾಗಲಿಕ್ಕೆ ಸಾಧ್ಯ. ನನಗನ್ನಿಸ್ತದೆ ಬಸವಣ್ಣನವರ ಈ ಒಂದು ಕ್ರಾಂತಿಯ ಬೀಜಗಳು, ಧಾರ್ಮಿಕ ಕ್ರಾಂತಿ ಮಾಡಿದಷ್ಟು ಮಹತ್ವದದನೋ ಇಲ್ಲೋ ಗೊತ್ತಿಲ್ಲ, ಸಾಮಾಜಿಕ ಕ್ರಾಂತಿ ಮಾಡಿದಷ್ಟು ಮಹತ್ವದದನೋ ಇಲ್ಲೋ ಗೊತ್ತಿಲ್ಲ, ಇಲ್ಲ ಅಂತ ಹೇಳಲ್ಲ ಅದ, ಆದರೆ ಮಹಿಳೆಯ ಒಳಗಡೆ ಒಂದು ನೈತಿಕ ಸಾಮರ್ಥ್ಯ ತುಂಬಿದ್ರಲ್ಲ, ಅದಕ್ಕಿಂತ ದೊಡ್ಡ ಕ್ರಾಂತಿ ಜಗತ್ತಿನ ಯಾವ ಸಾಹಿತ್ಯದಲ್ಲಿಯೋ ಯಾವ ಸಿದ್ಧಾಂತದಲ್ಲಿಯೋ ಇಲ್ಲ ನಿಜವಾಗಿಯೂ. ಯಾಕೆಂದರೆ ಹೋಮರ್ ಎನ್ನುವಂತಹ ಒಬ್ಬ ಸಾಹಿತ್ಯಕಾರ ಹೇಳ್ತಾನೆ, ಏನ್ ಹೇಳ್ತಾನೆ ಅಂತಂದ್ರೆ, ಮಹಿಳೆ ಅನ್ನೋದು ಕೇವಲ ಸೌಂದರ್ಯಕ್ಕೆ ಮಾತ್ರ ಸೀಮಿತ. ಈಕೆ ಸೌಂದರ್ಯ ಹೆಂಗದ, ಮಹಿಳೆಯ ಸೌಂದರ್ಯ ಅಂತಂದ್ರೆ, ಹಡಗಿನಲ್ಲಿ ಏನಾದ್ರೂ ಪ್ರಯಾಣ ಮಾಡಿದ್ವಿ ಅಂದ್ರೆ 1000 ಹಡಗುಗಳ ಪುರುಷರು ಈಕೆ ಬೆನ್ನ ಹಿಂದೆ ಹತ್ತಾರೆ. 1000 ಹಡಗಿನಾಗ ಎಷ್ಟು ಪುರುಷರು ಕೂಡ್ತಿರ್ಬೇಕು ನಾವು ವಿಚಾರ ಮಾಡಬೇಕು. ಅಂದ್ರೆ ಒಬ್ಬ ಮಹಿಳೆಯ ಸೌಂದರ್ಯಕ್ಕೆ ಇಂತಹ ಒಂದು ಪ್ರತೀತವನ್ನು ಕೊಡುವಂತ ಒಬ್ಬ ಅಗಮ್ಯ ಸಾಹಿತ್ಯಕಾರ ಈ ರೀತಿಯಾಗಿ ಸೃಷ್ಟಿಸ್ತಾನೆ ಅಂತಂದ್ರೆ, ಸೌಂದರ್ಯ ಅನ್ನೋದು, ಸೌಂದರ್ಯ ಒಂದು ದಿನ ಮಾಸಿ ಹೋಗುವಂತಹದ್ದು, ಆಗ್ಲೇ ಹೇಳಿದಂಗೆ ದುಡ್ಡು ಒಂದು ದಿನ ಮಾಸಿ ಹೋಗುವಂತಹದ್ದು, ಒಳಗಡೆ ಇರುವಂತಹ ಮನಸ್ಸಿನ ಸೌಂದರ್ಯ ಇದೆಯಲ್ಲ, ಅಂತರಂಗದ ಸೌಂದರ್ಯ ಇದೆಯಲ್ಲ, ಆ ಅಂತರಂಗದ ಸೌಂದರ್ಯವನ್ನ ಕಂಡುಹಿಡಿದಂತಹ ಅಪ್ಪ ಬಸವಣ್ಣನವರ ಸಿದ್ಧಾಂತ ಏನಿದೆ ಅಲ್ಲ, ಅದು ಎಲ್ಲಕ್ಕಿಂತಲೂ ಅಗಮ್ಯ ಅಗೋಚರ ಅಪ್ರತಿಮವಾದಂತಹ ಸೌಂದರ್ಯ, ಅದು ಎಲ್ಲಕ್ಕಿಂತಲೂ ದೊಡ್ಡದಾದಂತಹ ಸೌಂದರ್ಯ. ಆ ಸೌಂದರ್ಯಕ್ಕೆ
ಜಗದಗಲ ಮಿಗಿಲಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ಬ್ರಹ್ಮಾಂಡದಿಂದ ಇತ್ತಿತ್ತ. ಹಿಂಗೆ ಇಂತಹ ಒಂದು ಸೌಂದರ್ಯವನ್ನ ಮಹಿಳೆಯ ಒಳಗಡೆ ಇರುವಂತಹ ಶಕ್ತಿ ಮೂಲವನ್ನ ಹೊರಹಾಕಿದಂತಹ ಸಾಹಿತ್ಯವೇ ಬಸವ ಕ್ರಾಂತಿಯದು. ಇಲ್ಲ ಅಂತಂದ್ರೆ ಇವತ್ತು ನಾನೇನಾದ್ರೂ ಇವತ್ತು ಮಾತಾಡ್ತಿದ್ದೀನಿ ಅಂತಂದ್ರೆ, ನಾನು ಮೂಲತಃ ಬೀದರ್ನೊಳೆ ಇದ್ದೀನಿ. ಬೀದರಿನ ಬೀಜದ ಒಳಗಡೆ ಚನ್ನಬಸವನ ಸ್ವಾಮೀಜಿ ಹೇಳಿದ್ರಲ್ಲ ಏನು ಅಂತಂದ್ರೆ, 97ಕ್ಕಿಂತ ಮುಂಚೆಯಿಂದ ರಾಷ್ಟ್ರೀಯ ಬಸವ ದಳದ ಹಬ್ಬಗಳನ್ನು ನಾವು ಮಾಡ್ತಾ ಇದ್ವಿ. ಅವಾಗ ನಾನು 2ನೇ 3ನೇ ಕ್ಲಾಸ್ ಇರ್ತಿದ್ದೆ. ಹರಗೆರೆಗೆ ಬಸವಣ್ಣನ ಗುಡಿ ಇರ್ತಿತ್ತು. ಅಲ್ಲಿ ಇದೇ ರಾಷ್ಟ್ರೀಯ ಬಸವ ದಳದ ಹುಟ್ಟು ಹಬ್ಬದ ದಿನಾಚರಣೆಯಿಂದ ಚಲ್ಲಂ ಮಾಡೋದು, ಭಜನೆ ಮಾಡೋದು, ಇದ್ರೆಲ್ಲರ ಒಳಗಡೆ ಸೇರ್ಕೊಂಡು ಇಲ್ಲಿ ತನಕ ಎಳ್ಕೊಂಡು ಬಂದಿದ್ದರ ಪ್ರತೀತನೆ ಆ ಬಸವ ಭೂಮಿಯ ಒಳಗಡೆ ಬಿತ್ತಿರುವ ಕ್ರಾಂತಿಯ ನೆಲೆಗಳು. ಅಪ್ಪ ಬಸವಣ್ಣನವರು ನನಗೆ ಸ್ಫೂರ್ತಿಯಾಗಿ ಕಲಿಸಿಕೊಟ್ಟಿದ್ದಾರೆ ಅಂತ ನಾವು ಮರಿಬಾರದು. ಯಾಕೆ ಈ ಮಾತು ಹೇಳಬೇಕಾಗಿದೆ ಅಂತಂದರೆ, ತಂದೆಯಾದಂತಹ ಬಸವಣ್ಣನವರ ಮಾಡಿದಂತಹ ತ್ಯಾಗ ಏನಿದೆ ಇಲ್ಲ, ಅದು ಮಹಿಳೆಯರ ಪರವಾಗಿ ನಿಲ್ಲುವಂತಹ ಒಂದು ತ್ಯಾಗ. ಆಗಲೇ ಸತ್ಯವತಿ ಮಾಚಾತ ಹೇಳಿದರು, 64 ಸ್ತ್ರೀಯರನ್ನು, 33 ವಚನಕಾರ್ತಿಯರನ್ನು, 34 ವಚನಕಾರ್ತಿಯರು ಅಂತ ಇಂದಿನ ಸಂಶೋಧನೆಗಳಲ್ಲಿ ಹೊರಬರ್ತಾ ಇದೆ. ಈ 34 ಮತ್ತು 33 ಸ್ತ್ರೀಯರ ವಚನಕಾರ್ತಿಯರನ್ನು ಹೊರಗೆ ತಂದಿದ್ದಾರಲ್ಲ, ಅವ್ರು ಎಂತಹ ವಚನಕಾರ್ತಿಯರಿದ್ದಾರೆ ಅಂತಂದರೆ, ಅವರು ಯಾವುದೇ ಆಶೆಗಾಗಲಿ ಆಮಿಷಕ್ಕಾಗಲಿ ಯಾವುದೇ ಒಂದು ವ್ಯವಸ್ಥೆಗಾಗಲಿ ದಾಸರಾಗದೆ ಅವರು ಕೇವಲ ಲಿಂಗವನ್ನ ಸಮಾಜವನ್ನೇ ದಾಸವಾಗಿಸಿಕೊಂಡು ಆ ಸೇವೆಯಲ್ಲಿಯೇ ಮುಕ್ತಿ ಕಂಡಂತಹ ಒಂದು ಶಕ್ತಿಯನ್ನ ಸೃಷ್ಟಿ ಮಾಡಿದಂತಹ ಕೀರ್ತಿ ಸಲ್ಲುವುದು ಬಸವಣ್ಣನವರಿಗೆ ಮತ್ತು ಬಸವಣ್ಣನವರ ಕ್ರಾಂತಿಗೆ. ಹಾಗಾದ್ರೆ ಅಕ್ಕನಂತಹ ಅಗಮ್ಯವಾದ ಜ್ಞಾನಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ತರಂಗಿಣಿಯಾಗಲಿ, ಹೆಪ್ಪಿಟ್ಟ ಹಾಲಾಗಲಿ, ಮಾತಾಜಿಯವರು ನಮಗೆ ಕೊಟ್ಟ ಮೇಲೆ, ಆ ಪುಸ್ತಕಗಳನ್ನೇನಾದರೂ ಓದಿದ ಮೇಲೆ ನಮಗೆ ಇನ್ನೂ ಸ್ತ್ರೀ ಸಮಾನತೆಯ ಬಗ್ಗೆ ಹೋರಾಟ ಮಾಡುವಂತಹ ಸಾಹಿತ್ಯ ಏನು ಬೇಕಾಗಿಲ್ಲ. ಆ ಎರಡೇ ಸಾಹಿತ್ಯ ಇಟ್ಕೊಂಡು ಇಡೀ ಜಗತ್ತಿನ ಮಹಿಳಾ ಸ್ಥಿತಿಗತಿಗಳನ್ನು ಸುಧಾರಣೆ ಮಾಡ್ಬೋದು. ಗಾಂಧೀಜಿ 19ನೇ ಶತಮಾನದ ಹೇಳಿ ಹೋದರು, ರಾತ್ರಿ 12ಕ್ಕೆ ಮಹಿಳೆಯೊಬ್ಬಳು ಸ್ವತಂತ್ರವಾಗಿ ಓಡಾಡಿದ್ರೆ ಅಂತ ಸ್ವಾತಂತ್ರ್ಯ ಸಿಗ್ತದ. ರಾತ್ರಿ 12ಕ್ಕಲ್ಲ ರೀ, ಮಧ್ಯಾಹ್ನ 12ಕ್ಕೆ ನಮ್ಮ ಹೆಣ್ಮಕ್ಕಳಿಗೆ ಹೊರಗೆ ಬಿಡಲಿಕ್ಕೆ ನಾವು ಇನ್ನೂ ಅನುಮಾನಿಸ್ತಾ ಇರುವಂತಹ ಸ್ಥಿತಿ 21ನೇ ಶತಮಾನದಲ್ಲಿ ಕಾಣ್ತಾ ಇದ್ದೀವಿ. ಬಸವಣ್ಣನವರ ಸಾಮಾಜಿಕ ಕ್ರಾಂತಿ ಅಥವಾ ಬಸವಣ್ಣನವರ ಮಹಿಳಾ ಕ್ರಾಂತಿ ಏನು, ಚಲಬೇಕು ಶರಣಂಗೆ ಪರಸ್ತ್ರೀಯರನ್ನ, ಅಕ್ಕ ತಂಗಿಯರ್ ವಲ್ಲಲ್ಲ ಅಕ್ಕ ತಂಗಿ ಅಂತ ತಾಯಿ ಅಂತ ತಿಳಿತೇನೆನ್ನುವಂತಹ ಒಂದು ಗುಣ ನಮ್ಮ ಶರಣರಲ್ಲಿ ಬಂದ್ರೆ ಮಾತ್ರ ಅಂದಿನ ಸಮಾಜ ಶಾಂತಿಯುತವಾಗಿರ್ಲಿಕ್ಕೆ ಸಾಧ್ಯ. ಏನ್ ನಮಗೆ ಕೂಡಿಸ್ಕೊಂಡು ನಮಗೆ ಹಿಂಗ್ ಹೇಳತ್ತಾರ ಅಂತ ನೀವ್ ಅನ್ಬೇಡ್ರಿ.